ಡಿಸೆಂಬರ್ 5ರಂದು ಕನ್ನಡ ಪರ ಸಂಘಟನೆಗಳು ಕರೆದಿದ್ದ ಕರ್ನಾಟಕ ಬಂದ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆಯು ಬೆಂಬಲ ನೀಡಿದ್ದು, ರಾಜ್ಯ ಸರ್ಕಾರ ನವೆಂಬರ್ 13ರಂದು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿ 50 ಕೋಟಿ ಹಣವನ್ನು ಮರಾಠರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದು, ಕನ್ನಡಿಗರು ಮತ್ತು ಮರಾಠರ ನಡುವೆ ವೈಮನಸ್ಸುಂಟು ಮಾಡುತ್ತಿದೆ ಅಂತ ಆರೋಪಿಸಿ ಚಿಕ್ಕಬಳ್ಳಾಪುರ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಜಿಲ್ಲಾಡಳಿತ ಭವನದ ಎದುರು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟಿಸಿದರು. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರೂ ಕನ್ನಡಿಗರೇ ಎಂದು ಭಾವಿಸಿ ಮುನ್ನಡೆಯುತ್ತಿರುವಾಗ ಮರಾಠ ಪ್ರಾಧಿಕಾರವನ್ನು ಮಾಡಿ ಭಾಷೆ ಭಾಷಿಕರ ನಡುವೆ ಗೋಡೆ ಕಟ್ಟಿ ಸರ್ಕಾರ ಚುನಾವಣೆಯ ಬೆಂಕಿಯಲ್ಲಿ ತನ್ನ ಚಳಿ ಕಾಯಿಸಿಕೊಳ್ಳುವ ಪ್ರವೃತ್ತಿಗೆ ಕೈ ಹಾಕಿದೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾ ಮನವಿಯನ್ನು ಸಹ ನೀಡಿದರು. ಸರ್ಕಾರವು ಮರಾಠಿ ಪ್ರಾಧಿಕಾರಕ್ಕೆ ಪ್ರಾಧಿಕಾರ ಅಂತೇಳಿ ಇವಾಗ ನಿಗಮ ಅಂತೇಳಿ ಒಂದು 50 ಕೋಟಿ ಹಣ ಬಿಡುಗಡೆ ಮಾಡಿದೆ. ಆದರೆ ಕನ್ನಡ ಪ್ರಾಧಿಕಾರಕ್ಕೆ ಇದುವರೆಗೂ ಬರೀ 5 ಕೋಟಿ ನೀಡಿದೆ. ಇದು ಸುಮಾರು ವರ್ಷ ತಲಾಂತರದಿಂದ ವರ್ಷಗಳಿಂದ ಬರ್ತಾ ಇರೋದು. ಯಾವುದೇ ಸರ್ಕಾರ ಬಂದರೂ ಇದೇ ಥರ ಮಾಡದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಇದರಲ್ಲಿ ಆ ಒಂದು ವಿಚಾರದಲ್ಲಿ ಡಿಸೆಂಬರ್ 5ನೇ ತಾರೀಕು ರಾಜ್ಯಾದ್ಯಂತ ಬಂದ್ ಆಚರಿಸೋದಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಕಡೆಯಿಂದ ಒಂದು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೆ. ಹಾಗೆ ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಬಿ ಎನ್ ಜಗದೀಶ್ ಅವರು ಬಂದನ್ನು ಶಾಂತಿಯುತವಾಗಿ ಬೆಂಬಲಿಸುವಂತೆ ಎಲ್ಲ ಜಿಲ್ಲೆಗಳಿಗೂ ಒಂದು ಆದೇಶ ನೀಡಿದರು. ಅದರಿಂದ ಸಹ ನಾವು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಯಾ ತಹಸೀಲ್ದಾರರಿಗೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿ ಕೊಡುವ ಮುಖಾಂತರ ನಾವು ಶಾಂತಿಯುತವಾಗಿ ಒಂದು ವಿವರಣೆ ಕೊಟ್ಟಿದ್ದೀವಿ. ಅದರಂತೆ ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಬಂದು ಅಂದರೆ ಜನಸಾಮಾನ್ಯರಿಗೆ ಈಗಾಗಲೇ ಕೊರೋನಾ ವಲಯದಿಂದ ಈಗಾಗಲೇ ಜನಸಾಮಾನ್ಯರಿಗೆಲ್ಲ ಅನ್ಯಾಯ ಆಗಿದೆ, ತೊಂದರೆ ಆಗುತ್ತೆ ಪಾಪ. ಅದರಿಂದ ಶಾಂತಿಯುತವಾಗಿ ಬಂದು ಈ ಒಂದು ಮನವಿ ಕೊಟ್ಟು ಈ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಳ್ಳದೇ ಇದ್ದಲ್ಲಿ, ಗಮನ ಹರಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಅಂತೂ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್, ಜಿಲ್ಲಾ ಕಾರ್ಯಾಧ್ಯಕ್ಷ ಪ್ರದೀಪ್, ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಾಮರೆಡ್ಡಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷ ಶ್ರೀಕಾಂತ್, ಮುನಿಕೃಷ್ಣ ತೇಜು ಸೇರಿದಂತೆ ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಜರಿದ್ದರು. ಆಕಾಶ್, ಜನಧ್ವನಿ, ಚಿಕ್ಕಬಳ್ಳಾಪುರ. ಸರ್ಕಾರ ಜೈ ಕರ್ನಾಟಕ ಸಂಘಟನೆಗೆ ಜೈ.